ನಾವಿಬ್ರು ಅಷ್ಟಕ್ಕೂ ಒಂದಾಗೇ ಇಲ್ಲ. ನಾವು ಒಂದಾದರೂ ಕೂಡ ಮಕ್ಕಳಾಗಲ್ಲ ಅಂತ ಹೇಳಬೇಕಿತ್ತು. ಅಂದ್ರೆ ಇವರಿಬ್ಬರ ಮಧ್ಯ ತುಂಬಾ ಗ್ಯಾಪ್ ಇದೆ ಅಂತಾಯ್ತು. ಇದೊಂದೇ ಸಾಕು ನನಗೆ ಸಂಧಿ ನೋಡ್ಕೊಂಡು ನುಗ್ಗೋದಕ್ಕೆ. ಆತರ ಹೇಳಿದ್ರೆ ಸರಿ ಇರಲ್ಲ ಅಲ್ವಾ? ಯಾಕೆ ಸರಿ ಇರಲ್ಲ? ಅದೇ ಸತ್ಯ ತಾನೆ. ಕೆಲವು ಸತ್ಯನ ಎಲ್ಲರ ಹತ್ರನೂ ಹೇಳಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಸಂಸಾರ ಯಾಕೆ ಮಾಡ್ತಿಲ್ಲ, ಏನ್ ಪ್ರಾಬ್ಲಮ್ ಅಂತ ಸಾವಿರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆಲ್ಲ ಏನ್ ಉತ್ತರ ಕೊಡೋದು? ಯಾವತ್ತಿದ್ರೂ ಫೇಸ್ ಮಾಡ್ಲೇಬೇಕು ಅಲ್ವಾ? ನಾಳೆ ಮೆಡಿಕಲ್ ರಿಪೋರ್ಟ್ ಬಂದ್ರೆ ನೀನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾಗೋಗುತ್ತೆ. ಅವಾಗ ಏನ್ ಉತ್ತರ ಕೊಡ್ತೀಯ? ಡಿಸಪಾಯಿಂಟ್ ಆಗಲ್ವಾ? ಅಲ್ಲಿವರೆಗೂ ಅವ್ರನ್ನ ಚೀಟ್ ಮಾಡ್ದಂಗಾಗಲ್ವಾ? ನಾಳೆ ರಿಪೋರ್ಟ್ ಬಂದ್ಮೇಲೆ ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಅವಾಗ ಅವರು ಡಿಸಪಾಯಿಂಟ್ ಆಗ್ತಾರೆ, ಒಪ್ಕೊಳ್ತಾರೆ. ಆದ್ರೆ ನನಗೆ ಆಲ್ರೆಡಿ ಒಂದು ಪ್ರಾಬ್ಲಮ್ ಇದೆ. ಅದು ನಮಗ್ ಗೊತ್ತು. ಇವಾಗ ಕೂಡ ಗುರ್ತು ಮಾಡಿದ್ರೆ ಆ ಪ್ರಾಬ್ಲಮ್ ಇಂದ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅನ್ಕೊಳ್ತಾರೆ ಹೊರತು ನಾವಿಬ್ರು ಸಂಸಾರನೇ ಮಾಡಿಲ್ಲ ಅಂತ ಅನ್ಕೊಳ್ಳಲ್ಲ. ನಾವಿಬ್ರು ಸಂಸಾರ ಮಾಡಿಲ್ಲ ಅಂತ ಗೊತ್ತಾದ್ರೆ ಅವ್ರು ಹರ್ಟ್ ಆಗ್ತಾರೆ. ಅವ್ರನ್ನ ಹರ್ಟ್ ಮಾಡೋದಕ್ಕಿಂತ ಟೆಂಪ್ರವರಿಯಾಗಿ ಚೀಟ್ ಮಾಡೋ ಚೀಟಿಂಗೇ ಬೆಟರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬಗ್ಗದ್ರೆ ಜುಟ್ ಹಿಡಿತೀಯ, ಎದ್ರೆ ಕಾಲ್ ಹಿಡಿತೀಯ, ಕೆಳಗಡೆ ಬಿದ್ರೆ ನಿಂದೆ ಮೇಲ್ಗೈ ಅಂತೀಯ. ನನ್ನ ಮಾತನ್ನ ಯಾವತ್ತೂ ಕೇಳಲ್ಲ ಅಲ್ವಾ? ಛೇ, ನನ್ನಲ್ಲಿರೋ ಪ್ರಾಬ್ಲಮ್ ಇಂದ ನಮಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನನ್ನ ಏನು ಅನ್ನಲ್ಲ, ಬೇಜಾರು ಮಾಡ್ಕೋತಾರೆ. ಆದ್ರೆ ನಾವು ಸಂಸಾರ ಮಾಡದೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ, ನಮ್ಮನ್ನ ನಿಂದಿಸ್ತಾರೆ, ನೀವು ಸಂಕಟ ಪಡ್ತೀರ. ಅದು ನನಗಿಷ್ಟ ಇಲ್ಲ ರೀ. ನನಗೆ ನಾನು ಸಂಕಟ ಪಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆದ್ರೆ ನನ್ನಿಂದ ನಿಮಗೇನಾದ್ರೂ ಸ್ವಲ್ಪ ನೋವಾದ್ರೆ ಅದನ್ನ ನಾನು ಸಹಿಸ್ಕೊಳ್ಳಲ್ಲ. ನಾನು ಹೊಸದಾಗಿ ತಾಯಿಯಾಗೋದು ಏನೋ ಬೇಡ. ಖುಷಿನೇ ನನ್ನ ಮಗಳು, ಖುಷಿಗೆ ನಾನು ಅಮ್ಮ, ಖುಷಿಗೆ ನನ್ನ ಅಮ್ಮನಾಗಿ ಮಾಡಿದ ಅಪ್ಪ ನೀವು. ಮರ್ತೋಗ್ತೀನ ನಾನು, ನೋಯಿಸ್ತೀನ ನಿಮ್ಮನ್ನ.